ನಮಸ್ತೆ ವೀಕ್ಷಕರೇ, ಸ್ವಾಗತ ಟಾರ್ಗೆಟ್ ಕನ್ನಡ ನ್ಯೂಸ್ಗೆ. ನಾನು ಚೇತನಾ ರವಿ. ಭಾರತಕ್ಕೆ ಭಾರತವೇ ಸಾಟಿ. ಬೇರೆ ದೇಶಗಳು ಭಾರತವನ್ನ ಪ್ರೀತಿಸಿದ್ರೆ ಅವರಿಗೆ ಪ್ರೀತಿನೇ ಸಿಗುತ್ತೆ, ಹಾಗಂತ ದ್ವೇಷಿಸಿದ್ರೆ ಏನ್ ಸಿಗ್ಬಹುದು? ಬನ್ನಿ, ಇಂಥದ್ದೇ ಒಂದು ತಗಾದೆಯ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಭಾರತ ಮತ್ತು ಚೀನಾ ನಡುವಿನ ತಗಾದೆಯ ಸಂಪೂರ್ಣ ಮಾಹಿತಿ. ಚೀನಾ ತನ್ನ ಮೇಲೆ ಎರಗಬಹುದು ಎಂದು ಭಾರತ ಎಂದೂ ನಿರೀಕ್ಷಿಸಿರಲಿಲ್ಲ. ಪ್ರಧಾನಿ ನೆಹರು ಕೂಡ ಹಿಂದೆ ಚೀನಿ ಬಾಯಿ ಬಾಯಿ ಎಂದು ಹೇಳುತ್ತಲೇ ಇದ್ರು. ಆದರೆ ಚೀನಾ ಭಾರತಕ್ಕೆ ದ್ರೋಹ ಎಸಗಿತು. 1962 ಅಕ್ಟೋಬರ್ 20ರಂದು ಚೀನಾ ಎರಡು ಕಡೆ ಅನಿರೀಕ್ಷಿತ ದಾಳಿ ನಡೆಸಿತು. ಭಾರತ ಯುದ್ಧಕ್ಕೆ ಸಿದ್ಧವಾಗಿರಲಿಲ್ಲ. ಹೀಗಾಗಿ 20,000 ಭಾರತೀಯ ಯೋಧರು 80,000 ಚೀನಿಯರ ಮುಂದೆ ಹತಾಶರಾಗಬೇಕಾಯಿತು. ಒಂದು ತಿಂಗಳ ಕಾಲ ನಡೆದ ಯುದ್ಧ ನವೆಂಬರ್ 21ರಂದು ಕೊನೆಗೊಂಡಿತು. 1954 ಚೀನಾ ಹಾಗೂ ಭಾರತಗಳು ಪಂಚಶೀಲ ತತ್ವಗಳನ್ನು ಅಂಗೀಕರಿಸಿದವು. ಅದರಲ್ಲಿ ಟಿಬೆಟ್ನಲ್ಲಿ ಚೀನಾದ ಆಡಳಿತವನ್ನು ಭಾರತ ಮನ್ನಿಸಿತ್ತು. ಆ ಸಂದರ್ಭದಲ್ಲೇ ನೆಹರು ಬಾಯಿ ಬಾಯಿ ಮಂತ್ರವನ್ನ ಜಪಿಸಿದ್ದು. 1954 ಜುಲೈನಲ್ಲಿ ಎರಡು ದೇಶಗಳ ನಕಾಶೆಗಳನ್ನ ನಿರ್ದಿಷ್ಟಪಡಿಸಿಕೊಳ್ಳೋಣ ಎಂದು ನೆಹರು ಕರೆ ನೀಡಿದ್ರು. ಆದರೆ ಚೀನಾ ತೋರಿಸಿದ ಮ್ಯಾಪ್ಗಳಲ್ಲಿ ಭಾರತದ 120,000 ಕಿಲೋಮೀಟರ್ ಪ್ರದೇಶವನ್ನು ತನ್ನದೆಂದು ತೋರಿಸಿತು. ಇದನ್ನು ಭಾರತ ಆಕ್ಷೇಪಿಸಿತು. 1959 ಚೀನಾದ ಕೈಯಿಂದ ತಪ್ಪಿಸಿಕೊಂಡು ಬಂದ ಟಿಬೆಟ್ನ ಧರ್ಮಗುರು ದಲಾಯಿ ಲಾಮ್ ಅವರಿಗೆ ಭಾರತ ಆಶ್ರಯ ನೀಡಿದ್ದು ಚೀನಾವನ್ನ ಕೆರಳಿಸಿತು. ಲಾಸಾದಲ್ಲಿ ಉಂಟಾದ ದಂಗೆ ಭಾರತದ ಪ್ರೇರಣೆಯಿಂದ ಆಯ್ತೆಂದು ಮಾವೋ ಹೇಳಿಕೆ ನೀಡಿದ್ರು. ಟಿಬೆಟ್ನಲ್ಲಿ ತನ್ನ ಆಡಳಿತಕ್ಕೆ ಭಾರತ ಪ್ರಮುಖ ಅಡ್ಡಿ ಎಂದು ಚೀನಾ ಭಾವಿಸತೊಡಗಿತು. 1962 ಬೇಸಿಗೆಯಲ್ಲಿ ಆಗ ಚೀನಾ ಭಾರತದ ಸೈನಿಕರ ನಡುವೆ ಸಣ್ಣ ಪುಟ್ಟ ಚಕಮಕಿಗಳು ನಡೆದವು. ಅಕ್ಟೋಬರ್ 20ರಂದು ಚೀನಾದ ಸೇನೆ ಭಾರತದ ಎರಡು ಕಡೆಗಳಲ್ಲಿ ನುಗ್ಗಿ ಬಂತು. ಒಂದು ಪಶ್ಚಿಮದ ಲಡಾಕ್ನ ಅಕ್ಸಾಯಿ ಚೀನ್ ಪ್ರಾಂತ್ಯದಲ್ಲಿ, ಇನ್ನೊಂದು ಅರುಣಾಚಲ ಪ್ರದೇಶದ ತವಾಂಗ್ ಸಮೀಪದ ನಮ್ಕಾಚು ನದಿ ತೀರದಲ್ಲಿ. ಸಿಕ್ಕಿಂನ ನತುಲಾ ಪ್ರದೇಶದಲ್ಲೂ ಸೈನಿಕರ ನಡುವೆ ಗುಂಡಿನ ಚಕಮಕಿ ನಡೆಯಿತಾದರೂ ಗಡಿಯನ್ನು ಕಾಯ್ದುಕೊಳ್ಳುವಲ್ಲಿ ಭಾರತದ ಸೈನಿಕರು ಸಫಲರಾದರು. ಭಾರತದ ಎರಡು ಡಿವಿಷನ್ಗಳಲ್ಲಿ ಮಾತ್ರ ಗಡಿಯಲ್ಲಿದ್ದವು. ಆದರೆ ಚೀನಾದ ಮೂರು ರೆಜಿಮೆಂಟ್ಗಳು ಸರ್ವಸನ್ನದ್ಧವಾಗಿ ಬಂದಿದ್ದವು. ದೊಡ್ಡ ಸಂಖ್ಯೆಯ ಭಾರತೀಯ ಸೈನಿಕರನ್ನು ಚೀನಾದವರು ಬಂದಿಗಳಾಗಿ ಹಿಡಿದಿಟ್ಟುಕೊಂಡರು. ತವಾಂಗ್ ಪ್ರದೇಶದಲ್ಲಿ ಯಾವುದೇ ಪ್ರತಿರೋಧವಿಲ್ಲದೆ ಭಾರತೀಯ ಸೇನೆ ಹಿಮ್ಮೆಟ್ಟಿತು. ನಾಲ್ಕು ದಿನಗಳ ಕಾಲ ತೀವ್ರ ಚಕಮಕಿ ನಡೆಯಿತು. ನಂತರ ಚೀನಾದ ಅಧ್ಯಕ್ಷ ಮಾವೋ ಜೆಡಾಂಗ್ ಯುದ್ಧ ವಿರಾಮಕ್ಕೆ ಪ್ರಸ್ತಾವಿಸಿ ನೆಹರುಗೆ ಪತ್ರ ಬರೆದರು. ಆದರೆ ತಾವು ವಶಪಡಿಸಿಕೊಂಡಿದ್ದ ನೆಲದಿಂದ ಹಿಂದೆ ಸರಿಯಲು ಒಪ್ಪಲಿಲ್ಲ. ನೆಹರು ಅಷ್ಟರಲ್ಲಾಗಲಿ ಅಮೆರಿಕ ಹಾಗೂ ಇಂಗ್ಲೆಂಡ್ನ ನೆರವು ಕೋರಿದ್ರು. ಆದರೆ ಅಮೆರಿಕ ಮತ್ತು ರಷ್ಯಾ ಕ್ಯೂಬಾ ಕ್ಷಿಪಣಿ ಬಿಕ್ಕಟ್ಟಿನಲ್ಲಿದ್ದುದರಿಂದ ತಕ್ಷಣಕ್ಕೆ ಸಹಾಯಕ್ಕೆ ಬರಲು ಅವರಿಗೆ ಸಾಧ್ಯವಾಗಲಿಲ್ಲ. ಒಂದು ತಿಂಗಳು ಪರಿಸ್ಥಿತಿ ಹೀಗೆ ಮುಂದುವರಿಯಿತು. ಭಾರತ ಮತ್ತು ಚೀನಾ ಎರಡೂ ಕಡೆ ಸಾಕಷ್ಟು ಸಾವು ನೋವುಗಳಾದವು. ಅಷ್ಟರಲ್ಲಿ ಅಮೆರಿಕದ ವಾಯುಸೇನೆ ಭಾರತದ ನೆರವಿಗೆ ಧಾವಿಸಿ ಬಂತು. ಅಂತಾರಾಷ್ಟ್ರೀಯ ಸಹಕಾರ ಭಾರತಕ್ಕೆ ದೊರೆಯುತ್ತಿದೆ ಎಂದು ಗೊತ್ತಾದ ತಕ್ಷಣ ಚೀನಾ ಏಕಪಕ್ಷೀಯವಾಗಿ ಯುದ್ಧ ವಿರಾಮ ಘೋಷಿಸಿ ತಾನು ವಶಪಡಿಸಿಕೊಂಡ ಅರುಣಾಚಲ ಪ್ರದೇಶದ ಭಾಗದಿಂದ ನಿಶ್ಚರ್ತವಾಗಿ ಹಿಂದೆ ಸರಿಯಿತು. ಆದರೆ ಲಡಾಖ್ ಪ್ರಾಂತ್ಯದಲ್ಲಿ ವಶಪಡಿಸಿಕೊಂಡಿದ್ದ ಅಕ್ಸಾಯಿ ಚೀನ್ ಭಾಗವನ್ನು ಹಾಗೆ ಉಳಿಸಿಕೊಂಡಿತು. ಕದನದಲ್ಲಿ ಭಾರತ 1,383 ಸೈನಿಕರನ್ನು, ಚೀನಾ 722 ಸೈನಿಕರನ್ನು ಕಳೆದುಕೊಂಡಿತು. ಚೀನಾದ ತಂಟೆ ತಕರಾರು. ಚೀನಾ ಜೊತೆಗೆ ಭಾರತದ್ದು ಪ್ರೀತಿ ದ್ವೇಷದ ಸಂಬಂಧ. ಪರಸ್ಪರ ಯುದ್ಧ ಮಾಡಿಕೊಂಡಿದ್ದರೂ ಎರಡೂ ದೇಶಗಳು ರಾಜತಾಂತ್ರಿಕ ಸಂಬಂಧಗಳನ್ನು ಕಡಿದುಕೊಂಡಿಲ್ಲ. ಔದ್ಯಮಿಕ ಸಂಬಂಧಗಳು ಎರಡೂ ಕಡೆ ಸಾಕಷ್ಟು ನಡೆಯುತ್ತಿವೆ. ಗಡಿ ತರಲೆಗಳು, ನೀರಿನ ವಿವಾದಗಳು, ವಾಣಿಜ್ಯದ ಕಿರಿಕಿರಿಗಳು ಎರಡೂ ದೇಶಗಳ ನಡುವೆ ಇವೆ. ಎರಡೂ ದೇಶಗಳು ಏಷ್ಯಾದಲ್ಲಿ ದೊಡ್ಡಣ್ಣನಾಗಲು ಯತ್ನಿಸುತ್ತವೆ. ಹೀಗಾಗಿ ಇವುಗಳನ್ನು ಪರಸ್ಪರ ವೈರಿಗಳಾಗಿ ಉಳಿಸಿರುವ ಸಂಗತಿಗಳು ಇವೆ. ಅಂಥವು ಯಾವುವು? ಗಡಿ ವಿವಾದ. ಎರಡೂ ದೇಶಗಳು 3,488 ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿವೆ. ಕೆಲವು ಕಡೆ ನಿರ್ದಿಷ್ಟ ಗಡಿ ರೇಖೆ ಇನ್ನೂ ಅಂತಿಮಗೊಂಡಿಲ್ಲ. ಲಡಾಖ್ನ ಅಕ್ಸಾಯಿ ಚಿನ್ನಲ್ಲಿ 1962 ಯುದ್ಧದಲ್ಲಿ ಚೀನಾ ಆಕ್ರಮಿಸಿಕೊಂಡ ಪ್ರದೇಶವೇ ನೈಜ ನಿಯಂತ್ರಣ ರೇಖೆಯಾಗಿ ಗುರುತಿಸಲ್ಪಡುತ್ತಿದೆ. ಅರುಣಾಚಲ ಪ್ರದೇಶದ 90,000 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಚೀನಾ ದೇಶವು ದಕ್ಷಿಣ ಟಿಬೆಟ್ ಎಂದು ಕರೆದು ತನ್ನದೆಂದು ವಾದಿಸುತ್ತಿದೆ. ಇದರಲ್ಲಿ ಒಂದಷ್ಟು ಭಾಗವನ್ನು 1962 ಯುದ್ಧದಲ್ಲಿ ಅದು ವಶಪಡಿಸಿಕೊಂಡಿದ್ದರೂ ಬಳಿಕ ನಿಶ್ಚರ್ತವಾಗಿ ಅಲ್ಲಿಂದ ಹಿಂದೆಗೆದಿತ್ತು. 1986 ಹಲವಾರು ಸುತ್ತಿನ ಮಾತುಕತೆಗಳು ನಡೆಯುತ್ತಿದ್ದರೂ ಇತ್ಯರ್ಥ ಆಗಿಲ್ಲ. ಉಳಿದ ಪ್ರದೇಶಗಳಲ್ಲಿ ಸದ್ಯಕ್ಕೆ ಮೆಕ್ಮೋಹನ್ ರೇಖೆಯನ್ನು ಎರಡೂ ದೇಶಗಳು ತಾತ್ಕಾಲಿಕ ಗಡಿಯಾಗಿ ಅಂಗೀಕರಿಸಿವೆ. ಇದು ಮೆಕ್ಮೋಹನ್ ಎಂಬ ಬ್ರಿಟಿಷ್ ಅಧಿಕಾರಿ ನಿರ್ಧರಿಸಿದ ಗಡಿ. ಸಮಸ್ಯೆ ಏನೆಂದರೆ ಈ ಗಡಿ ರೇಖೆಯು ಹಿಮಾಲಯದ ದುರ್ಗಮ ಪರ್ವತ ಶಿಖರಗಳು, ಕಣಿವೆಗಳು ಹಾಗೂ ಸರೋವರಗಳ ಮೂಲಕ ಹಾದು ಹೋಗುತ್ತವೆ. ಎರಡೂ ಕಡೆಯವರು ತಮ್ಮ ತುದಿ ಬಿಂದುಗಳನ್ನು ನಿರ್ಧರಿಸಿಕೊಳ್ಳಲು ಸಾಧ್ಯವಾಗದೆ ಆಗಾಗ ತಳ್ಳಾಟ ನಡೆಸಿಕೊಳ್ಳುತ್ತಾರೆ.
ತುದಿಯವರೆಗೂ ತಮ್ಮ ತಲುಪುವಿಕೆಯನ್ನು ಸುಗಮ ಮಾಡಿಕೊಳ್ಳಲು ರಸ್ತೆ, ಕಣ್ಗಾವಲಿಗೆ, ಬಂಕರ್ ಇತ್ಯಾದಿಗಳನ್ನು ನಿರ್ಮಿಸುತ್ತಲೇ ಇರುತ್ತಾರೆ. ಇದರಲ್ಲಿ ಚೀನೀಯರು ಸದಾ ಮುಂದು. ಇದು ಘರ್ಷಣೆಗೆ ಕಾರಣವಾಗಿದೆ. ಇಂದು ಪೂರ್ವದ ಗಡಿಯಲ್ಲಿ ಚೀನಾ 3 ಲಕ್ಷ ಯೋಧರನ್ನಿಟ್ಟಿದ್ದರೆ ಭಾರತ 1.2 ಲಕ್ಷ ಸೈನಿಕರನ್ನಿಟ್ಟಿದೆ. 90,000 ಮಂದಿಯ ಪರ್ವತ ದಾಳಿ ಪಡೆಯನ್ನು ಭಾರತ ಹೊಂದಿದೆ. ಟಿಬೆಟ್ ಮತ್ತು ದಲಾಯಿಲಾಮ್. ಟಿಬೆಟ್ ಅನ್ನು 1950ರಲ್ಲಿ ಚೀನಾ ವಶಪಡಿಸಿಕೊಂಡಿತ್ತು. ಟಿಬೆಟ್ ಅಧಿಕೃತವಾಗಿ ಚೀನಾದೊಳಗೆ ವಿಲೀನವಾಯಿತು. ಆದರೆ ಟಿಬೆಟ್ನಲ್ಲಿ ಚೀನಾ ಆಡಳಿತವನ್ನು ವಿರೋಧಿಸುವ ಆಂತರಿಕ ದಂಗೆ ಶುರುವಾಯಿತು. ಲಾಸಾದಲ್ಲಿ ಟಿಬೆಟ್ನ ಧರ್ಮಗುರು ದಲಾಯಿಲಾಮ್ ಅವರನ್ನು ಬಂಧಿಸಲು ಚೀನಾ ಪ್ರಯತ್ನ ನಡೆಸಿದಾಗ ಅವರು ತಪ್ಪಿಸಿಕೊಂಡು ಭಾರತ ಪ್ರವೇಶಿಸಿದರು. ಭಾರತ ಅವರಿಗೆ ಆಶ್ರಯ ನೀಡಿತು. ಟಿಬೆಟ್ ದಂಗೆಗೆ ಭಾರತ ಬೆಂಬಲ ನೀಡುತ್ತಿದೆ ಎಂದು ಚೀನಾಕ್ಕೆ ಅನಿಸಲಾರಂಭಿಸಿತು. ಸಾಲದಕ್ಕೆ ಭಾರತದಲ್ಲಿ ಟಿಬೆಟ್ನ ಅನಧಿಕೃತ ಸರ್ಕಾರ ಆರಂಭಿಸಲು ನೆಹರು ಆಸ್ಪದ ನೀಡಿದರು. ಸಾವಿರಾರು ಟಿಬೆಟಿಯನ್ನರು ಭಾರತದಲ್ಲಿ ಆಶ್ರಯ ಪಡೆದರು. ಈ ಸರ್ಕಾರ ಚೀನಾದ ವಿರುದ್ಧ ಆಗಾಗ ಪ್ರತಿಭಟನೆ ಏರ್ಪಡಿಸುತ್ತಿದೆ. ದಲಾಯಿಲಾಮ್ ಅರುಣಾಚಲಕ್ಕೆ ಭೇಟಿ ನೀಡುವುದನ್ನು ಚೀನಾ ಉಗ್ರವಾಗಿ ವಿರೋಧಿಸುತ್ತಿದೆ. ಅರುಣಾಚಲ ಪ್ರದೇಶ. ಭಾರತಕ್ಕೆ ಕಿರಿಕಿರಿ ಹುಟ್ಟಿಸುವಂತೆ ಅರುಣಾಚಲ ಪ್ರದೇಶ ಹಾಗೂ ಜಮ್ಮು ಕಾಶ್ಮೀರದ ನಿವಾಸಿಗಳಿಗೆ ಸ್ಟೆಪಲ್ಡ್ ವೀಸಾ ಕೊಡುವ ರೂಢಿಯನ್ನು ಚೀನಾ ಆರಂಭಿಸಿತು. ಇದರಿಂದ ಭಾರತದ ಸಾರ್ವಭೌಮತ್ವವನ್ನು ಪ್ರಶ್ನಿಸದಂತೆ ಆಗುತ್ತಿದೆ ಎಂದು ಭಾರತ ಚೀನಾಕ್ಕೆ ಪ್ರಬಲ ಪ್ರತಿಭಟನೆ ಒಡ್ಡಿದೆ. 2011ರಲ್ಲಿ ಜಮ್ಮು ಕಾಶ್ಮೀರ ನಿವಾಸಿಗಳಿಗೆ ಇದನ್ನು ನಿಲ್ಲಿಸಿತಾದರೂ ಅರುಣಾಚಲದವರಿಗೆ ಕೊಡುವುದನ್ನು ಮುಂದುವರೆಸಿತು. ಭೂತಾನ್ ಮತ್ತು ನೇಪಾಳ. ಗಡಿಯಲ್ಲಿರುವ ಭೂತಾನ್ ಮತ್ತು ನೇಪಾಳ ದೇಶಗಳೊಂದಿಗೆ ಭಾರತ ಆರ್ಥಿಕವಾಗಿ ಸಂಬಂಧಗಳನ್ನು ಇಟ್ಟುಕೊಂಡಿದೆ. ಈ ಎರಡೂ ದೇಶಗಳೊಂದಿಗೆ ಭಾರತ ಸಾಂಸ್ಕೃತಿಕ ವಿನಿಮಯ ಹಾಗೂ ರಕ್ಷಣಾತ್ಮಕ ವ್ಯವಸ್ಥೆಗಳೆರಡೂ ಇವೆ. ನೇಪಾಳದ ರಫ್ತು ಉದ್ಯಮವನ್ನು ಭಾರತ ನಿಯಂತ್ರಿಸುತ್ತಿತ್ತು. ಆದರೆ ಇತ್ತೀಚೆಗೆ ನೇಪಾಳವು ಚೀನಾದೊಂದಿಗೆ ಔದ್ಯಮಿಕ ಸ್ನೇಹ ಹಸ್ತ ಚಾಚಿದೆ. ಇದು ಭಾರತಕ್ಕೂ ಇರುಸುಮುರುಸು ತಂದಿದೆ. ಸಿಕ್ಕಿಂ ಹಾಗೂ ಭೂತಾನ್ ನಡುವೆ ಇರುವ ಚೀನಾದ ಭೂಪ್ರದೇಶವಾದ ದುಕ್ಲಾಮ್ ಗಡಿ 3 ಕಡೆಗಳ ಸೇನೆಗಳು ಕಣ್ಣಳತೆ ದೂರದಲ್ಲಿರುವ ಪ್ರದೇಶವಾಗಿದೆ. ಮುತ್ತಿನ ಹಾರ. ಭಾರತದ ಸುತ್ತಲಿನ ದೇಶಗಳೊಂದಿಗೆ ವ್ಯೂಹಾತ್ಮಕ ಸಂಬಂಧವನ್ನು ಬೆಸೆಯಲು ಚೀನಾ ಪ್ರಯತ್ನಿಸುತ್ತಿದೆ. ವಾಣಿಜ್ಯ ಚಟುವಟಿಕೆ ಹೆದ್ದಾರಿಯಾಗಿ ಅದು ಜಾರಿಗೆ ತರಲು ಯತ್ನಿಸುತ್ತಿರುವ ಒಬಿಆರ್ ಇಂಥದ್ದೊಂದು ಪ್ರಯತ್ನ. ಭಾರತವನ್ನು ಸುತ್ತುವರೆದಿರುವ ಸಮುದ್ರ ಪ್ರದೇಶದಲ್ಲಿ ಬಂದರುಗಳನ್ನು ಹಾಗೂ ನೌಕಾ ನೆಲೆಗಳನ್ನು ಹೊಂದಲು ಚೀನಾ ಪ್ರಯತ್ನಿಸುತ್ತಿದೆ. ಮ್ಯಾನ್ಮಾರ್ ಕುಕು ದ್ವೀಪದಲ್ಲಿ, ಬಾಂಗ್ಲಾದ ಚಿತ್ತಗಾಂಗ್ನಲ್ಲಿ, ಶ್ರೀಲಂಕಾದ ಹಂಬನ್ ತೋತಾದಲ್ಲಿ, ಮಾಲ್ಡೀವ್ಸ್ನಲ್ಲಿ, ಪಾಕಿಸ್ತಾನದ ವದಾರ್ನಲ್ಲಿ ತನ್ನ ನೆಲೆಗಳನ್ನು ಚೀನಾ ಈಗಾಗಲೇ ಹೊಂದಿದೆ. ಇದು ಭಾರತವನ್ನು ಸಂಪೂರ್ಣವಾಗಿ ಸುತ್ತುವರಿದಿದ್ದು ಭಾರತಕ್ಕೆ ಆತಂಕ ತರುವ ವಿಚಾರವಾಗಿದೆ. ಇದರ ನಡುವೆ ಚೀನಾದ ಸುತ್ತಲಿನ ದಕ್ಷಿಣ ಕೊರಿಯಾ, ರಷ್ಯಾ, ಜಪಾನ್, ವಿಯೆಟ್ನಾಂ ಮತ್ತು ಮಧ್ಯ ಏಷ್ಯಾದ ರಾಷ್ಟ್ರಗಳನ್ನು ತನ್ನ ಸ್ನೇಹದ ವ್ಯಾಪ್ತಿಯೊಳಗೆ ತಂದು ಚೀನಾದ ನಿದ್ದೆಗೆಡಿಸುವ ತಂತ್ರವನ್ನು ಭಾರತ ಅನುಸರಿಸುತ್ತಿದೆ. ನದಿ ನೀರು ಹಂಚಿಕೆ. ಚೀನಾ ತನ್ನ ಸುತ್ತಲಿನ ಹೆಚ್ಚಿನೆಲ್ಲ ದೇಶಗಳೊಂದಿಗೆ ನದಿ ನೀರು ವಿಚಾರದಲ್ಲಿ ತಗಾದೆ ಮಾಡಿಕೊಂಡಿದೆ. ಭಾರತ, ಥೈಲ್ಯಾಂಡ್, ಲಾವೋಸ್, ಕಾಂಬೋಡಿಯಾ, ವಿಯೆಟ್ನಾಂಗಳ ನಡುವೆ ನದಿ ವಿವಾದ ಇಟ್ಟುಕೊಂಡಿದೆ. ಬ್ರಹ್ಮಪುತ್ರ ನದಿ ನೀರು ಹಂಚಿಕೆಯು ಭಾರತ ಹಾಗೂ ಚೀನಾಗಳ ನಡುವಿನ ಮುಖ್ಯ ನೀರಿನ ತಗಾದೆ. ಬ್ರಹ್ಮಪುತ್ರ ನದಿ ಚೀನಾದಲ್ಲಿ ಹುಟ್ಟಿ ಭಾರತದಲ್ಲಿ ಅರಿದು ಬಾಂಗ್ಲಾ ಸಮುದ್ರವನ್ನು ಸೇರುತ್ತದೆ. ಇದನ್ನು ಚೀನಾದಲ್ಲಿ ಥ್ಯಾಂಗ್ಸೋ ನದಿ ಎಂದು ಕರೆಯುತ್ತಾರೆ. ಚೀನಾ ಇದಕ್ಕೆ ಅಣೆಕಟ್ಟುಗಳ ಮೇಲೆ ಅಣೆಕಟ್ಟುಗಳನ್ನು ನಿರ್ಮಿಸುತ್ತಿದೆ. ಇದಕ್ಕೆ ಭಾರತದ ವಿರೋಧವಿದೆ. ಈ ನದಿ ನೀರಿನ ಹಂಚಿಕೆಯ ಬಗ್ಗೆ ಯಾವುದೇ ಒಪ್ಪಂದಗಳಾಗಿಲ್ಲ. ಜೊತೆಗೆ ಇಲ್ಲಿ ಶೇಖರಿಸಲಾಗುವ ನೀರಿನ ಪ್ರಮಾಣದ ಬಗ್ಗೆ ಚೀನಾದ ಯಾವುದೇ ವಿವರ ನೀಡುತ್ತಿಲ್ಲ. ಇದರಿಂದ ನದಿ ಪಾತ್ರದ ಕೆಳಗಿನ ರಾಜ್ಯಗಳಾದ ಅರುಣಾಚಲ ಮತ್ತು ಅಸ್ಸಾಂಗಳು ದಿಢೀರ್ ನೆರೆಯಂತೆ ಪರಿಸ್ಥಿತಿ ಎದುರಿಸಬೇಕಾಗಿದೆ. ಈ ಸಮಸ್ಯೆ ಎದುರಿಸಲು ಭಾರತ 12 ಅಣೆಕಟ್ಟುಗಳನ್ನು ಕಟ್ಟಲು ಹೊರಟಿದೆ. ಎನ್ಎಸ್ಜಿ, ಅಣು ಇಂಧನ ಪೂರೈಕೆದಾರರ ಒಕ್ಕೂಟ ಎನ್ಎಸ್ಜಿ ಸೇರಲು ಭಾರತ ಪ್ರಯತ್ನಿಸುತ್ತಿದೆ. ಅಣು ಇಂಧನ ಆಧಾರಿತ ದೇಶಗಳಿಗೆ ಅದನ್ನು ಪೂರೈಸುವ 48 ದೇಶಗಳ ಒಕ್ಕೂಟವಿದು. ಆದರೆ ಇದಕ್ಕೆ ಸೇರುವ ಭಾರತದ ಆಸೆಗೆ ಒಂದಲ್ಲ ಒಂದು ಬಗೆಯ ತಡೆಯನ್ನು ಚೀನಾ ಒಡ್ಡುತ್ತಿದೆ. ಭಾರತದ ಬದಲು ತನ್ನ ಮಿತ್ರ ರಾಷ್ಟ್ರ ಪಾಕಿಸ್ತಾನವನ್ನು ಅಲ್ಲಿ ಕೂರಿಸಬೇಕು ಎಂದು ಚೀನಾದ ಹೆಬ್ಬಯಕೆ. ಭಯೋತ್ಪಾದನೆ ಸಿಪಿಇಸಿ. ಭಾರತದಲ್ಲಿ ಭಯೋತ್ಪಾದನೆಯನ್ನು ಪ್ರಾಯೋಜಿಸುತ್ತಿರುವ ಪಾಕಿಸ್ತಾನವನ್ನು ತನ್ನ ಅತ್ಯಾಪ್ತ ಮಿತ್ರ ಎಂದು ಚೀನಾ ಘೋಷಿಸಿದೆ. ಕಾಶ್ಮೀರದಲ್ಲಿ ಪಾಕ್ ನಡೆಸುತ್ತಿರುವ ಭಯೋತ್ಪಾದನಾ ಕೃತ್ಯಗಳಿಗೆ ಅದು ಕಣ್ಮುಚ್ಚಿ ಸಹಕಾರ ನೀಡುತ್ತಿದೆ. ವಿಶ್ವಸಂಸ್ಥೆ ಸೇರಿದಂತೆ ಸಾಧ್ಯವಿದ್ದಲ್ಲೆಲ್ಲ ಪಾಕಿಸ್ತಾನವನ್ನು ಸಮರ್ಥಿಸಿಕೊಂಡು ಚೀನಾ ಮಾತನಾಡುತ್ತದೆ. ಭಾರತದಲ್ಲಿ ಉಗ್ರ ದಾಳಿ ನಡೆಸಿದ ಜೈಷ್ ಇ ಮೊಹಮ್ಮದ್ನ ಮುಖ್ಯಸ್ಥ ಮಾಸೂದ್ ಅಜರ್ನ ಮೇಲೆ ಬಹಿಷ್ಕಾರ ಹೇರುವ ಭಾರತದ ಕೋರಿಕೆಗೆ ಚೀನಾ ತಡೆಯಾಕಿದೆ. ಪಾಕಿಸ್ತಾನವನ್ನು ತನ್ನೊಂದಿಗೆ ಬೆಸೆಯುವ ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಸಿಪಿಇಸಿಯನ್ನ ಚೀನಾ ನಿರ್ಮಿಸುತ್ತಿದ್ದು ಇದರ ಪ್ರಮುಖ ಹೆದ್ದಾರಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹಾದುಹೋಗುತ್ತದೆ. ಇದನ್ನು ಭಾರತ ಪ್ರತಿರೋಧಿಸಿದ್ದು ಚೀನಾ ಗಣನೆಗೆ ತೆಗೆದುಕೊಂಡಿದೆ.